ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಪರ್ಸಿನಲ್ಲಿ ಏನೇನು ಇಟ್ಟರೆ ನಿಮ್ಮ ಎಕನಾಮಿಕ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್, ಅಕ್ಕಿಯ ಒಂದೆರಡು ಕಾಳುಗಳನ್ನು ಪರ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ಎಕನಾಮಿಕ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ ಮತ್ತು ಅನಗತ್ಯ ಖರ್ಚು ಆಗುವುದನ್ನು ತಡೆಯಬಹುದು. ಮತ್ತು ಒಂದು ರುದ್ರಾಕ್ಷಿ ಬೀಜಕ್ಕೆ ಕುಂಕುಮ ಹಚ್ಚಿ ಪರ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ಖರ್ಚು ಆಗುವುದನ್ನು ತಡೆಯಬಹುದು ಮತ್ತು ಲಕ್ಷ್ಮಿ ಕೂಡ ನಿಮ್ಮೊಂದಿಗೆ ಇರುತ್ತಾಳೆ. ಇನ್ನು ಚಿಕ್ಕ ಚಾಕುವನ್ನು ಇಟ್ಟುಕೊಳ್ಳುವುದರಿಂದ ಅನಗತ್ಯ ಖರ್ಚು ಆಗುವುದನ್ನು ತಡೆಯಬಹುದು. ಮತ್ತು ಅರಳಿ ಮರದ ಎಲೆಯನ್ನು ನಿಮ್ಮ ಮನಸ್ಸಿನಲ್ಲಿ ಇಷ್ಟವಾದುದನ್ನು ಪ್ರಾರ್ಥನೆ ಮಾಡಿ ಪರ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ಎಕನಾಮಿಕ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ. ಮತ್ತು ಪರ್ಸಿನಲ್ಲಿ ದುಡ್ಡು ಇಡುವಾಗ ಉಲ್ಟಪಲ್ಟೆ ಇಡಬಾರದು, ಇದರಿಂದ ಲಕ್ಷ್ಮಿ ಕೋಪಗೊಳ್ಳುತ್ತಾಳೆ. ಹಾಗಾಗಿ ನೋಟುಗಳನ್ನು ಆದಷ್ಟು ಕ್ಲೀನಾಗಿ ಇಡಿ, ಉಲ್ಟಪಲ್ಟೆ ಇಡಬಾರದು. ಇಡುವುದರಿಂದ ಲಕ್ಷ್ಮಿ ನಿಮಗೆ ಒಲಿಯುವುದಿಲ್ಲ. ಕ್ಲೀನಾಗಿ ಇಟ್ಟರೆ ಲಕ್ಷ್ಮಿ ನಿಮಗೆ ಒಲಿಯುತ್ತಾಳೆ. ಇನ್ನು ಲಕ್ಷ್ಮಿಯ ಸಣ್ಣ ಒಂದು ಫೋಟೋವನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಎಕನಾಮಿಕ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ. ಮತ್ತು ಕೆಂಪು ಕಲರ್ ಪೇಪರ್ನಲ್ಲಿ ಅಥವಾ ಬಟ್ಟೆಯಲ್ಲಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಬರೆದು ರೇಷ್ಮೆ ದಾರದಲ್ಲಿ ಸುತ್ತಿ ಅದನ್ನು ಪರ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಎಕನಾಮಿಕ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಪರ್ಸಿನಲ್ಲಿ ಏನು ಇಟ್ಕೋಬೇಕು ಅಂತ ಹೇಳಿ. ಇದನ್ನು ಇಟ್ಕೊಳ್ಳೋದರಿಂದ ನಿಮ್ಮ ಎಕನಾಮಿಕ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ ಮತ್ತು ಅನಗತ್ಯ ಖರ್ಚುಗಳು ಆಗುವುದನ್ನು ತಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.